ದೇವರು 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 ನಮಸ್ಕಾರ ನಮಸ್ಕಾರ ನಮಸ್ಕಾರ. ಭಾರತ ಏಷ್ಯನ್ ಕಾಂಟಿನೆಂಟಿಗೆ ಸೇರ್ಕೊಳ್ಳುತ್ತೆ. ಬರೀ ಭಾರತ ಮಾತ್ರ ಅಲ್ಲ, ಭಾರತ ಅಕ್ಕಪಕ್ಕ ಇರೋ ದೇಶಗಳು, ಭಾರತದ ಮೇಲಿರೋಂಥ ದೇಶಗಳು ಎಲ್ಲ ಏಷ್ಯನ್ ಕಾಂಟಿನೆಂಟಿಗೆ ಸೇರ್ಕೊಳ್ಳುತ್ತೆ. ಆ ಏಷ್ಯನ್ ಕಾಂಟಿನೆಂಟ್ನ ಮಧ್ಯಭಾಗದ ಮಧ್ಯ ಕಂಟ್ರಿಲಿದ್ದೀನಿ, ಉಜ್ಬೇಕಿಸ್ತಾನಲ್ಲಿದ್ದೀನಿ. ರಷ್ಯಾದಲ್ಲಿರೋ ಜನಗಳು ಯಾವಾಗಲೂ ಅರಳೆಣ್ಣೆ ಕುಡ್ದಂಗೆ ಇಟ್ಕೊಂಡಿರ್ತಾರೆ ಮುಖಾನ, ಆದರೆ ಇಲ್ಲಿನ ಜನಗಳು ನಗ್ತಾ ಇರ್ತಾರೆ ನಗ್ತಾ ಇರ್ತಾರೆ. ಕಾರಣನೇ ಇರಲ್ಲ, ಸುಮ್ಮ ಸುಮ್ಮನೆ ನಗ್ತಾ ಇರ್ತಾರೆ. ಡಿಸ್ಕೋ, ಐ ಎಮ್ ಎ ಡಿಸ್ಕೋ ಡ್ಯಾನ್ಸರ್. ಉಜ್ಬೇಕಿಸ್ತಾನದ ಸ್ಪೆಷಾಲಿಟಿ ಏನು ಅಂತಂದರೆ, ನೀವು ರೋಡ್ ಮೇಲೆ ಯಾವ್ಯಾವ ಕಾರ್ ನೋಡ್ತಿರಲ್ಲ, ಎಲ್ಲ ಕಾರ್ಗಳು ಚಾವ್ರೊಲೆಟ್ಟೇ ಆಗಿರುತ್ತೆ. ಕಾರ್ಗಳಲ್ಲೇ ಮೊನೋಪಲ್ಲಿ ಇದು ನೋಡಿ, ಎಲ್ಲ ಕಾರು ಚಾವ್ರೊಲೆಟ್ಟು ನೋಡಿ, ಚಾವ್ರೊಲೆಟ್ಟು ಲೆಟ್ಟು, ಅದು ಚಾವ್ರೊಲೆಟ್ಟು, ಅದು ಚಾವ್ರೊಲೆಟ್ಟು, ಅದು ಚಾವ್ರೊಲೆಟ್ಟು, ಅದು ಚಾವ್ರೊಲೆಟ್ಟು, ಇಲ್ಲೂ ಚಾವ್ರೊಲೆಟ್ಟು, ಅಲ್ಲೂ ಚಾವ್ರೊಲೆಟ್ಟು, ಎಲ್ಲ ಚಾವ್ರೊಲೆಟ್ಟು ಲೆಟ್ಟು ಲೆಟ್ಟು ಲೆಟ್ಟು. ಅಯ್ಯೋ, ಎಲ್ಲ ಚಾವ್ರೊಲೆಟ್ಟು ಇಲ್ಲೂ ನಿಂತ್ಕೊಂಡೋಯ್ತು ನೋಡಿ, ಕರಿ ಚಾವ್ರೊಲೆಟ್ಟು. ಇಲ್ಲಿ ಕಾರ್ಗಳ ಮೊನೋಪಲಿ ಎಷ್ಟಾಗಿದೆ ಅಂತಂದರೆ, ಯಾವುದೇ ಬೇರೆ ಕಂಪ್ನಿಯ ಕಾರು ಮ್ಯಾನುಫ್ಯಾಕ್ಚರ್ ಆದ್ರೂ ಅದಕ್ಕೆ ಚಾವ್ರೊಲೆಟ್ನ ಲೋಗೋ ಮೆತ್ತಿಸ್ಬಿಟ್ಟು ಮಾರಾಟ ಮಾಡ್ತಾರೆ. ಉಜ್ಬೇಕಿಸ್ತಾನದ ಅತಿ ದೊಡ್ಡ ಸಿಟಿ ಈ ಟ್ಯಾಶ್ಕಂಟ್ ಸಿಟಿ. ಈ ಟ್ಯಾಶ್ಕಂಟ್ ಸಿಟಿಯ ಮೇಯ್ನ್ ಸೆಂಟ್ರ್ ಪಾಯಿಂಟಲ್ಲಿ ಇರೋವಂಥ ಚೋರ್ಸು ಬಜಾರು, ಚೋರ್ ಬಜಾರ್ ಅಲ್ಲ, ಚೋರ್ಸು ಬಜಾರಿಗೆ ಬಂದಿದ್ದೀವಿ. ಮಸಾಲೆ ಮಾಡ್ತಾವ್ರೆ, ಹಿಂದೂಸ್ತಾನಿ ಮಸಾಲೆ, ಉಜ್ಬೇಕಿಸ್ತಾನಿ ಮಸಾಲೆ, ಅವ್ರ ಹಿಂದೂಸ್ತಾನಿ ಮಸಾಲೆ, ಹಿಂದೂಸ್ತಾನಿ. ಈ ಮಸಾಲೆ ಪೌಡ್ರ್ ನೋಡಿ, ಇದು ಇಂಡಿಯಾದಿಂದ ಬಂದಿರೋದು. ಅದಾದ್ಮೇಲೆ ಹರ್ಷಣ ನೋಡಿ, ಅದು ಇಂಡಿಯಾದಿಂದ ಬಂದಿರೋದು. ಕುರ್ಕುಮ, ನಾನ ಕುರ್ಕುಮ, ಹರ್ಷಣ ಹರ್ಷಣ, ಯಸ್ ಇಂಡಿಯಾ ಹರ್ಷಣ. ಎಲ್ಲ ಉಜ್ಬೇಕಿಸ್ತಾನಿ ಮಸಾಲೆ ಇಟ್ಕೊಂಡು ಮಾರ್ತಾವ್ರೆ. ಶಾರುಖ್ ಖಾನ್ ದೋಸ್ತಿ ದೋಸ್ತಿ ನಾರಖ ಪ್ಯಾರಿ ಪ್ಯಾರಿ ನಾರಖ ಈತ್ ಬಾರಿ ನಾರಖ ಈತ್ ಬಾರಿ ನಾರಖ. ವಾ 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 ವಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೀವೇನಾದ್ರೂ ಈ ಚೋರ್ಸು ಮಾರ್ಕೆಟಿಗೆ ಬಂದರೆ ಎಲ್ಲ ವಸ್ತುಗಳನ್ನ ತಗೊಳ್ಳಿ, ತೀರಾನೇ ಕಮ್ಮಿ ಬೆಲೆ, ಆದರೆ ಗೋಡಂಬಿನ ಮಾತ್ರ ತಗೋಬೇಡಿ. ಯಾಕಂದರೆ ಗೋಡಂಬಿ ಇಂಡಿಯಾದಿಂದನೇ ಬರುತ್ತೆ, ಇಂಡಿಯಾದಿಂದ ಬರೋ ಗೋಡಂಬಿ ಇಲ್ಲಿಂದ ತಗೊಂಡು ತಿರ್ಗಾ ಇಂಡಿಯಾಗೆ ತಗೊಂಡೋದ್ರೆ ಅದಷ್ಟು ಚೆನ್ನಾಗಿ ಕಾಣಲ್ಲ ನೋಡೋರ ಕಣ್ಣಿಗೆ. ಅದಕ್ಕೆ ನೀವು ಬಂದರೆ ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ತಗೊಂಡೋಗಿ, ಕಮ್ಮಿ ಕಮ್ಮಿ ಬೆಲೆಗೆ ಸಿಗುತ್ತೆ. ಗೋಡಂಬಿ ಮಾತ್ರ ತಗೋಬೇಡಿ. ದಿಸ್ ಗೋಡಂಬಿ ಇಂಡಿಯಾ, ಬಾದಾಮಿ ಉಜ್ಬೇಕಿಸ್ತಾನ, ಗೋಡಂಬಿ ಇಂಡಿಯಾ. ವಾಲಿಕುಮ್ ಸಲಾಂ. ಅದು ಇಂಡಿಯಾ, ಇಂಡಿಯಾ ಮುಸ್ಲಿಂ, ಮುಸ್ಲಿಂ, ನೋ ನೋ ಇಂಡಿಯನ್ ಇಂಡಿಯನ್. ಸುಮಾರು 30-40 ವರ್ಷದ ಹಳೆಯ ಕಾರು. ಈ ಹಳೆಯ ಕಾರಲ್ಲಿ ಗಿಡಗಳನ್ನ ತಗೊಂಬಂದು ತಗೊಂಬಂದು ಮಾರ್ತಾವ್ರೆ ಬೇಜಾನ್. ವಿಧ ವಿಧವಾದಂತಹ ಗಿಡಗಳು ಇಟ್ಕೊಂಡವ್ರೆ, ಎಲ್ಲಾರ್ದು ಅದೇ ಕೆಲಸ. ಉಜ್ಬೇಕಿಸ್ತಾನದಲ್ಲಿ ದಿನನಿತ್ಯ ಬಳಸುವಂಥ ವಸ್ತುಗಳ ಬೆಲೆ ಕಮ್ಮಿ. ಬೆಲೆ ಕಮ್ಮಿ ಆದರೂ ಅದನ್ನು ತಗೊಳ್ಳೋಕ್ಕೆ ದುಡ್ಡು ಬೇಕೇ ಬೇಕು. ಎಲ್ಲದಕ್ಕೂ ದುಡ್ಡು ಬೇಕು, ಎಲ್ಲರಿಗೂ ದುಡ್ಡು ಬೇಕು. ಆದರೆ ದುಡ್ಡು ಫ್ರೀಯಾಗಿ ಯಾರೂ ಕೊಡಲ್ಲ. ದುಡ್ಡು ಯಾರಾದರೂ ಫ್ರೀಯಾಗಿ ಕೊಡ್ತಾರ ಯಾರಿಗಾದರೂ? ಯಾರು ಕೊಡಲ್ಲ ಗುರು. ಯಾರು ಯಾಕೆ ದುಡ್ಡು ಫ್ರೀಯಾಗಿ ಕೊಡ್ತಾರೆ? ಆದರೆ ನಿಮ್ಮ ದುಡ್ಡನ್ನ ನೀವೇ ಸಂಪಾದಿಸ್ಕೋಬೇಕು. ಹೆಂಗೆ ಸಂಪಾದಿಸ್ಕೋತೀರಾ? ಒಳ್ಳೆ ದಾರಿಲಿ ಸಂಪಾದಿಸಬೇಕು. ಈಗಾಗಲೇ ಲಕ್ಷಾಂತರ ಜನರನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಿದ ಖ್ಯಾತಿ ಈ ರಿಚ್ ಡ್ಯಾಡಿ ಪೂರ್ ಡ್ಯಾಡಿ ಬುಕ್ಕಿಗೆ ಸೇರುತ್ತೆ. ನೀವು ಯಾವುದೇ ಕೆಲಸ ಮಾಡ್ತೀರಿ, ಆ ನಿಮ್ಮ ಕೆಲಸದ ಜೊತೆಲೇ ಈ ಬುಕ್ನ ಆಡಿಯೋ ಸಮ್ಮರಿ ಕೇಳಿಸ್ಕೊಳ್ಳಿ ಕುಕ್ಕು ಎಫ್ ಎಮ್ನಿಂದ. ಕುಕ್ಕು ಎಫ್ ಎಮ್ ಮೇಡ್ ಇನ್ ಇಂಡಿಯಾ ಈಗಾಗಲೇ ಪ್ಲೇಸ್ಟೋರಲ್ಲಿ ಹಾಗೆ ಆ್ಯಪ್ ಸ್ಟೋರಲ್ಲಿ 4.5 ರೇಟಿಂಗ್ಸನ್ನು ಹೊಂದಿದ್ದು ಇಂಡಿಯಾದ ಲೀಡಿಂಗ್ ಆಡಿಯೋ ಪ್ಲಾಟ್ಫಾರ್ಮ್ ಆಗಿದೆ. ಕುಕ್ಕು ಎಫ್ ಎಮ್ನ 1 ಇಯರ್ ಸಬ್ಸ್ಕ್ರಿಪ್ಷನ್ನು 399 ರೂಪಾಯಿ, ಆದರೆ ಆಫರ್ ನಡೀತಾ ಇದೆ. ಮೊಟ್ಟ ಮೊದಲನೆಯದಾಗಿ 250 ಜನ ಯಾರು ಸೈನ್ ಅಪ್ ಮಾಡ್ಕೋತಿರೋ ಅವ್ರಿಗೆಲ್ಲ 50% ಆಫ್, ಅಂದರೆ 199 ರೂಪಾಯಿ 1 ಇಯರ್ ಸಬ್ಸ್ಕ್ರಿಪ್ಷನ್ನು. ಡಾಕ್ಟರ್ ಬ್ರೋ 50 ಅಂತ ಕೂಪನ್ ಕೋಡ್ ಯೂಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ ಕುಕ್ಕು ಎಫ್ ಎಮ್ನ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ.
ಹೊರಸು ಬಜಾರ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದವರು, ಎಷ್ಟು ದೊಡ್ಡದೆ ನೋಡಿ, ಮಾಂಸ ಮಡ್ಡಿ ಮಸಾಲೆ ಎಲ್ಲ ಇಲ್ಲೇ ಮಾರ್ತಾರೆ ನೋಡ್ರಿ. ಅದೇನು ಮಾಂಸ ಗೊತ್ತಿಲ್ಲ ನನಗೆ, ಗುಡ್ಡೆ ಮಾಂಸ ಅನ್ಸುತ್ತೆ, ಎಲ್ಲ ಗುಡ್ಡೆ ಗುಡ್ಡೆ ಮಾಂಸ. ಅಯ್ಯೋಯ್ಯಪ್ಪ ಭಯ ಆಗ್ತಾ ಇದೆ ಗುರು. ಮೀಟು ಸ್ಪೈಸು ತರಕಾರಿ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಮಾರ್ತಾರೆ ಈ ಚೋರ್ಸು ಬಜಾರಲ್ಲಿ. ಸ್ಪೆಷಲ್ ಆಗಿರೋಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಪಟ 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 ಅಂತ ತಡ್ತಾರೆ, ಮತ್ತೆ ಅವ್ರು ಸೀಲ್ ಹಾಕ್ತಾರೆ ಚೆನ್ನಾಗಿ ಬೇಯಲಿ ಅಂತ ತೂತ್ ಮಾಡ್ತಾರೆ ನೋಡಿ. ಒಲೆಯಲ್ಲಿ ಬೆಂಕಿ ದಗ 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 ಅಂತ ಉರಿತಾ ಇದೆ, ಮೇಲ್ಗಡೆ ಎಲ್ಲ ಉಜ್ಬೇಕಿ ನಾನು ಬೇಯ್ತಾ ಇದೆ. ಒಂದೊಂದೇ 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 ಅಂಟಿಸ್ಬಿಟ್ಟವ್ರು ನೋಡಿ, ಕಿತ್ಕೊಂಡಂತೆ ಬೀಳದೇ ಇಲ್ಲ ಅದು. ಅಲ್ಲಿಂದ ತೆಗೆದು 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 ಒಂದೊಂದೇ 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 ಇಲ್ಲ ಹಾಕ್ತವ್ರು ನೋಡಿ. ಬಿಸಿ ಬಿಸಿ ಆಗಿರೋಂಥ ಬ್ರೆಡ್ ಇದು. ಅಲ್ಲಿರೋಂಥ ಎಲ್ಲ ಒಲೆಗಳಲ್ಲಿ ದಿನಕ್ಕೆ ಸಾವಿರಾರು ಬ್ರೆಡ್ಗಳನ್ನ ತಯಾರಿಸ್ತಾರೆ. ಆ ತಯಾರಿಸ್ದಂಥ ಬ್ರೆಡ್ಗಳನ್ನೆಲ್ಲ ತಗೊಂಡೋಗಿ ಈ ಥರ ಟ್ರೇಲ್ ಇಟ್ಕೊಂಡ್ಬಿಡ್ತಾರೆ ನೋಡಿ. ಟ್ರೇಲ್ ಇಟ್ಕೊಂಡು ಇಟ್ಕೊಂಡು ಆಚೆ ಹೋಗಿ ಮಾರ್ತಾರೆ. ಮತ್ತು ಇಲ್ಲಿರುವಂಥ ಎಲ್ಲ ಬ್ರೆಡ್ಡು ತುಂಬ ದೊಡ್ಡ ದೊಡ್ಡ ಬ್ರೆಡ್ ಇದು. ಈ ಬ್ರೆಡ್ನ ಬೆಲೆ ಇಲ್ಲಿ 3,000 ಸೋಮು. 3,000 ಸೋಮು ಅಂದರೆ 21 ರೂಪಾಯಿ. 21 ರೂಪಾಯಿಗೆ ಯಾಪಾಟಿ ಬ್ರೆಡ್ನ ಕೊಡ್ತಾವ್ರು ನೋಡಿದ್ರು. ಒಂದು ಹೊತ್ತಿನ ಊಟ ಹೊಟ್ಟೆ ತುಂಬ ತಿನ್ಕೊಂಡ್ಬಿಡ್ಬೋದು ನೋಡಿ. ಫ್ಯಾಕ್ಟ್ರಿಲಿ ಈ ಬ್ರೆಡ್ನ ತಯಾರಿಸ್ತಾವ್ರೆ. ತಯಾರಿಸ್ದಂಥ ಬ್ರೆಡ್ಡು ನೋಡ್ರಿ, ಇಲ್ಲೆಲ್ಲ ತಗೊಂಬಂದು ತಗೊಂಬಂದು ಮಾರ್ತಾರೆ ನೋಡಿ. ಇಲ್ಲೇ ಮಾರುಕಟ್ಟೆ ಇದೆ ನೋಡಿ, ಎಷ್ಟು ಚೆನ್ನಾಗಿರೋ ಬಟ್ಲುಗಳೆಲ್ಲ ಇಟ್ಟವ್ರು ನೋಡಿ ಇಲ್ಲಿ. ಇದು ನಿಮಗೆ ಬಟ್ಲು ಥರ ಕಾಣಿಸ್ಬೋದು, ಆದರೆ ಬಟ್ಲಲ್ಲ. ಬಟ್ಲು ಬಟ್ಲು ತಿನ್ಕೊಂಬಿಡೋದು ಹಿಂಗೆ. ಸೇಮ್ ಬಿಸ್ಕೆಟ್ ಇದ್ದಂಗೆ ಇದೆ. ಮತ್ತು ಈ ದೊಡ್ಡ ಬ್ರೆಡ್ನ ನೋಡೋಣ ಬನ್ನಿ. ಟೈಮ್ ಟು ಆಪ್ರೇಷನ್ ದಿಸ್ ಉಜ್ಬೇಕಿ ಬ್ರೆಡ್ಡು. ಇದರೊಳಗಡೆ ಏನಿರುತ್ತೆ ನೋಡೋಣ. ಏನೂ ಇಲ್ಲ ಇದರೊಳಗಡೆ, ಬರೀ ಬ್ರೆಡ್ಡು ಬ್ರೆಡ್ಡು ಬ್ರೆಡ್ಡು. ಅವ್ರ ಬ್ರೆಡ್ ಅವ್ರಿಗೆ ತಿನ್ಸೋಣ. ಟೇಸ್ಟ್ ಹೌ ಇಸ್ ದಿಸ್ ಗುಡ್? ಬ್ರೋ, ನಾವೀಗ ಹೋಗ್ತಾ ಇರೋವಂಥ ಜಾಗ, ಈ ಜಾಗದೊಳಗಡೆ 27 ವರ್ಷ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋದು ಬ್ಯಾನ್ ಮಾಡಿಬಿಟ್ಟಿದ್ರು. ಯಾರು ತೆಗಿಲೇಬಾರ್ದಾಗಿತ್ತು. ಆದರೆ ಈಗ ಇತ್ತೀಚೆಗೆ ಈ ದಿನದಿಂದ 3 ವರ್ಷದ ಹಿಂದೆಯಿಂದ ಸ್ವಲ್ಪ ಲಿಬ್ರಲ್ ಆಗಿದೆ, ವಿಡಿಯೋ ಫೋಟೋ ಎಲ್ಲ ತೆಕ್ಕೊಬೋದು. ಹಂಗಾದರೆ ಯಾವುದೀ ಜಾಗ ಗುರು? ಉಜ್ಬೇಕಿಸ್ತಾನದ ಯಾವುದೇ ಮೆಟ್ರೋ ತಗೊಳ್ಳಿ, 3 ವರ್ಷದ ಹಿಂದೆ ಈ ಥರ ಏನಾದರೂ ವಿಡಿಯೋ ಮಾಡ್ತಾ ಇದ್ರೆ ಸೀದಾ ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾ ಇದ್ರು, ಫುಲ್ಲು ಸ್ಟಿಟ್ಟು ಆ ಟೈಮಲ್ಲಂತೂ. ಆದರೆ 3 ವರ್ಷದಿಂದ ಸ್ವಲ್ಪ ಬದಲಾಗಿದೆ ಕಾಲ. ದೇವರು, ರಷ್ಯಾದ ಮೆಟ್ರೋಗೂ ಉಜ್ಬೇಕಿಸ್ತಾನದ ಮೆಟ್ರೋಗೂ ಏನು ಡಿಫ್ರೆನ್ಸೇ ಇಲ್ಲ. ಯಾಕಂದರೆ ಇದು ಮುಂಚೆ ಸೋವಿಯತ್ ಯೂನಿಯನ್ನ ಭಾಗ ಆಗಿತ್ತಲ್ಲ ಉಜ್ಬೇಕಿಸ್ತಾನು. ರಷ್ಯಾದಲ್ಲಿ ಯಾವ ಥರ ಸೌಂಡ್ ಮಾಡ್ಕೊಂಡು ಮೆಟ್ರೋ ಹೋಗ್ತಿತ್ತು ಅದೇ ಥರ ಸೇಮ್ ಟು ಸೇಮ್ ಮೆಟ್ರೋ ಇಲ್ಲೂ ಸೌಂಡ್ ಮಾಡ್ಕೊಂಡು ಹೋಗುತ್ತೆ, ಅದೇ ಮೆಟ್ರೋ. ಹಲೋ, ಹೌ ಡು ಯು ಡು? ಹೌ ಡು ಯು ಡು? ಎಲ್ಲ ಹಿಂದಿ ಓದ್ತವ್ರೆ. ಯು ಆಲ್ಸೋ ಹಿಂದಿನೋ? ಕರೀಸ್. ಓಕೆ, ಹೌ ಯು ಓನ್ಲಿ ನೋ ಹಿಂದಿ? ಗ್ರಾಮ್ಯಾಟಿಕ್. ಓಕೆ, ಆಪ್ ಹಿಂದಿ ಪಡ್ತಾ ಹೇ? ಮುಜೆ ಹಿಂದಿ ಭಾಷಾ ಓರ್ ಹಿಂದಿ ದೇಶ ಬಹುತ್ ಪಸಂದ್ ಹೇ. ಉಜ್ಬೇಕಿಸ್ತಾನ್ ಓರ್ ಭಾರತ್ ಕೆ ಬೀಚ್ ಬಹುತ್ ಸುಂದರ್ ಸಂಬಂಧ, ಮಿತ್ರಪೂರ್ಣ ಸಂಸ್ಕೃತಿ, ರಾಜನೀತಿ, ಆರ್ಥಿಕ ಸಂಬಂಧ ಬಹುತ್ ಜ್ಯಾದಾ ಹೇ, ಬಹುತ್ ಅಚ್ಚಾ ಹೇ. ಐ ಫ್ರಾಮ್ ಉಜ್ಬೇಕಿಸ್ತಾನ್, ಫ್ರಾಮ್ ಬುಖಾರಾ. ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್. ಶಾರುಖ್ ಖಾನ್. ತಂದಾನಿ ತಾನೇ ತಾನಿ ತಂದಾನು. ಹ್ಯಾವ್ ಯು ಹಿಯರ್ ದ ಸಾಂಗ್? ಕೌನ್ ಪತಾ ಹೇ? ಓ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಓ ಮೈ ಗಾಡ್, ನೋಡ್ರಿ ಹೆಮ್ಮೆಯ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು. ಶಾಸ್ತ್ರಿಜಿ ಅವರ ಸ್ಟ್ರೀಟು ಈಗ ತಾನೇ ಅಲ್ಲಿಂದ ಹಂಗೆ ನಡ್ಕೊಂಬಂದೆ ನೋಡಿ. ದೂರದ ಉಜ್ಬೇಕಿಸ್ತಾನದಲ್ಲಿ ನಮ್ಮ ಶಾಸ್ತ್ರಿಜಿ ಅವರ ಸ್ಟ್ಯಾಚ್ಯೂ ನೋಡೋದೇ ಖುಷಿ ಗುರು. ನೋಡಿ, ಇಂಡಿಯನ್ಸ್ ಅಲ್ಲ ನಿಂತವ್ರೆ ಕೂತವ್ರೆ. 1965 ಅಲ್ಲಿ ಭಾರತದ ಮತ್ತು ಪಾಕಿಸ್ತಾನ ಯುದ್ಧ ನಡೆದಾಗ ಭಾರತದ ಸೈನಿಕರು ಎಲ್ ಓ ಸಿ ದಾಟ್ಬಿಟ್ಟು ಪಾಕಿಸ್ತಾನದ ಲಾಹೋರ್ನಲ್ಲಿ ಭಾರತದ ಧ್ವಜವನ್ನು ನೆಟ್ಬಿಟ್ಟಿದ್ರು. ಅದಾದಮೇಲೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಶಾಂತಿ ಕಾಪಾಡೋಕ್ಕೆ ಸೋವಿಯತ್ ಯೂನಿಯನ್ ಏನು ಮಾಡ್ತು, ಭಾರತ ಮತ್ತು ಪಾಕಿಸ್ತಾನದ ದಿಗ್ಗಜರನ್ನು ಭಾರತಕ್ಕೆ ಕರೆಸ್ಕೊಂಡು ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡ್ರು ಪೀಸ್ ಟ್ರೀಟಿಯನ್ನು. ಆ ಪೀಸ್ ಟ್ರೀಟಿಯಲ್ಲಿ ಭಾರತದ ಪ್ರಧಾನಿ ಹಾಗೂ ಪಾಕಿಸ್ತಾನದ ಪ್ರಧಾನಿ ಟಾಷ್ಕಂಟ್ಗೆ ಬಂದು ಸೈನ್ ಮಾಡಿದ್ರು. ಸೈನ್ ಮಾಡಿದಂಥ ಮಾರನೇ ದಿನ
ನಮ್ಮ ಶಾಸ್ತ್ರೀಜಿಯವರು ಇದೇ ಟಾಷ್ಕಂಟ್ನಲ್ಲಿ ಹುತಾತ್ಮರಾದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಾವು ಒಂಥರ ನ್ಯಾಚುರಲ್ ಅಂತಾರೆ, ಆದರೆ ಅದರ ಹಿಂದೆ ಹಲವಾರು ಥಿಯರಿಗಳಿದೆ. ಆ ಥಿಯರಿಗಳಿಗೆಲ್ಲ ಈ ದಿನದವರೆಗೂ ಉತ್ತರನೇ ಸಿಕ್ಕಲಿಲ್ಲ. ಆ್ಯಕ್ಚುಲಿ ಸೋವಿಯತ್ ಯೂನಿಯನ್ನು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈ ಮೀಡಿಯೇಟರ್ ಕೆಲಸ ಯಾಕೆ ಮಾಡ್ತು ಅಂತಂದರೆ, ಅಮೇರಿಕಾದ ಎದುರುಗಡೆ ಅವ್ರದ್ದು ಒಂದು ಮೇಲುಗೈ ಇದೆ ಅಂತ ತೋರಿಸ್ಕೊಬೇಕಾಗಿತ್ತು. ಮುಂಚೆ ಎಲ್ಲ ಅಮೇರಿಕಾ ಏನು ಮಾಡ್ತಾ ಇತ್ತು, ಯಾರ ಮನೆಯಲ್ಲಾದರೂ ಇಲಿ ಓಡೋಗಲಿ, ಕಾಡಿಂದ ನರಿ ಓಡೋಗಲಿ, ಅಮೇರಿಕಾ ಪಂಚಾಯಿತಿ ಮಾಡೋಕ್ಕೆ ಮುಂದೆ ಬರ್ತಾ ಇತ್ತು. ಆ ಅಮೇರಿಕನ ಓವರ್ಟೇಕ್ ಮಾಡಿದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಸೋವಿಯತ್ ಯೂನಿಯನ್ನು ಒಂದು ಸಣ್ಣ ಪ್ರಯತ್ನ ಮಾಡಿದ್ರು. ಕುದುರೆ ಮೇಲೆ ಕೂತಿದಾರಲ್ಲ ಈ ತೇಮೂರು ಇಲ್ಲಿನ ಜನಗಳಿಗೆ ದೇವತಾ ಮನುಷ್ಯ, ಒಬ್ಬ ವಾರಿಯರ್. ಇವರು ಮಹಾನ್ ಭಾವರು ಇಂಡಿಯಾಗೂ ಬಂದಿದ್ರು, ಡೆಲ್ಲಿಗೆ ಭೇಟಿ ಕೊಟ್ಟಿದ್ರು. ಈ ಮನುಷ್ಯ ಡೆಲ್ಲಿಗೆ ಭೇಟಿ ಕೊಟ್ಟಾಗ ಡೆಲ್ಲಿಲಿ 100,000 ಜನನ್ನ, ಕನಿಷ್ಠ ಕಮ್ಮಿ ಹೇಳ್ತಿರೋದು 100,000 ಜನರ ಮಾರಣ ಹೋಮಕ್ಕೆ ಕಾರಣವಾದಂತಹ ತೇಮೂರ್ ಇವರು ಸತತ 1 ವರ್ಷ ಡೆಲ್ಲಿಲಿ ಆಳ್ವಿಕೆ ನಡೆಸಿದ್ರು. ಆ 1 ವರ್ಷದಲ್ಲಿ ಭಾರತನ ಎಷ್ಟು ಕೊಳ್ಳೆ ಹೊಡಿಬೇಕು, ಎಷ್ಟು ಚಿನ್ನ ವಜ್ರ ವೈಡೂರ್ಯ ಎಲ್ಲ ಎಷ್ಟು ತಗೊಂಡು ಹೋಗಬೇಕು ಎಲ್ಲ ಹೊತ್ಕೊಂಡು ಹೋದಂಥ ತೈಮೂರ್ ಇವರು. ಇಲ್ಲಿನ ಜನಗಳು ಇದು ಯಾವುದು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ತೇಮೂರ್ ಹೇಗೆ ಅರ್ಮೇನಿಯಾ ಮತ್ತು ಅಜರ್ಬೇಜಾನ್ ಮೇಲೆ ಹೇಗೆ ದಾಳಿ ಮಾಡಿದ್ರು, ಹಾಗೆ ಇಂಡಿಯಾಗೂ ವಿಸಿಟ್ ಮಾಡಿದರು, ಇಂಡಿಯಾನೂ ಕ್ಯಾಪ್ಚರ್ ಮಾಡಿಕೊಂಡ್ರು ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ. ಈಗ ನೀವು ಡಿಸೈಡ್ ಮಾಡಿ, ತೇಮೂರ್ ಒಬ್ಬ ಹೀರೋನೋ ಅಥವಾ ವಿಲನ್ನೋ. ವೆರಿ ಸಿಂಪಲ್ಲು, ಇಂಡಿಯಾದ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ಇಂಥ ಮನುಷ್ಯ 1 ಜನ್ಮ 2 ಜನ್ಮ 10 ಜನ್ಮ ಅಲ್ಲ, 50 ಜನ್ಮ 100 ಜನ್ಮ ಆದ್ರೂ ಇನ್ನು ಹುಟ್ಟು ಬರಲೇಬಾರದು ಈ ಥರ ಮನುಷ್ಯ. ಇಂಡಿಯಾಗಂತೂ ದೊಡ್ಡ ವಿಲನ್ ಇವರು. ಅದೇ ಉಜ್ಬೇಕಿಸ್ತಾನ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ, ನಮ್ಮ ದೇಶದಿಂದ ಒಬ್ಬ ಬೇರೆ ದೇಶಕ್ಕೆ ಹೋಗಿ ಬೇರೆ ದೂರದ ದೇಶವನ್ನು ಕ್ಯಾಪ್ಚರ್ ಮಾಡಿಕೊಂಡಂತಹ ಮಹಾನ್ ಹೀರೋ ಇವರು. ಸೊ ಉಜ್ಬೇಕಿಸ್ತಾನ್ ಕಡೆಯಿಂದ ಹೀರೋ, ಇಂಡಿಯಾ ಕಡೆಯಿಂದ ವಿಲನ್ ಅಷ್ಟೇ. ಓಕೆ ದೇವರು, ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಸಾಕಷ್ಟು ತಿಳ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ತಪ್ಪದಿರ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಏನಾದರೂ ಸ್ಪೆಷಲ್ಲಾಗಿ ಇರೋದು ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್ ಫ್ರಮ್ ಟಾಷ್ಕಂಟ್ ಉಜ್ಬೇಕಿಸ್ತಾನ್. ಟೇಕ್ ಕೇರ್.